ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ಗ್ರೇವಿ ರೆಸಿಪಿ ತೋರಿಸ್ಕೊಡ್ತೀನಿ. ಈ ಗ್ರೇವಿ ಮಾಡೋದಕ್ಕೆ ಯಾವುದೇ ರೀತಿ ತರಕಾರಿ ಬೇಕಾಗೋದಿಲ್ಲ, ಮತ್ತು ನಾವು ಡೈಲಿ ಯೂಸ್ ಮಾಡುವಂಥ ಈರುಳ್ಳಿ ಟೊಮೊಟೊ ಕೂಡ ಬೇಕಾಗೋದಿಲ್ಲ. ತುಂಬಾ ಸುಲಭವಾಗಿ ಮತ್ತು ಈ ರೆಸಿಪಿನ ನೀವು ಮಾಡಿ ತುಂಬ ದಿವಸನೂ ಸ್ಟೋರ್ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ, ಮಾಡೋದು ಸುಲಭ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು, 2 ಟೇಬಲ್ಸ್ಪೂನ್ ಅಷ್ಟು ಧನಿಯಾ ತೆಗೆದಿಟ್ಕೊಂಡಿದ್ದೀನಿ, 7 ಒಣಗಿದ ಮೆಣಸಿನಕಾಯಿ ತೆಗೆದಿಟ್ಕೊಂಡಿದ್ದೀನಿ ದೊಡ್ಡ ಸೈಜ್ದು, ಹುಣಸೆಹಣ್ಣು 1 ಚಿಕ್ಕ ನಿಂಬೆಗಾತದಷ್ಟು ಹುಣಸೆಹಣ್ಣ ನಾನು ನೆನೆಯಕ್ಕಿಟ್ಟಿದ್ದೀನಿ. ಇಲ್ಲಿ 1/4 ಟೀಸ್ಪೂನ್ ಮೆಂತ್ಯ, 1/4 ಟೀಸ್ಪೂನ್ ಸಾಸಿವೆ, 2 ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. 1/4 ಟೀಸ್ಪೂನ್ ಅರಿಶಿನ, 1/4 ಟೀಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ, ಬೇಳೆ ಸಾಂಬಾರು ಸಾಂಬಾರು ಪುಡಿ. 2 ಟೀಸ್ಪೂನ್ ಆಗೋಷ್ಟು ಮೆಣಸು ತೊಗೊಂಡಿದ್ದೀನಿ. 1 ಟೀಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ, 3 ಒಣಗಿದ ಮೆಣಸಿನಕಾಯಿ ಒಗ್ಗರಣೆಗೆ, ಮಾಡೋದಕ್ಕೆ 1/2 ಕಪ್ ಎಣ್ಣೆನು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಈಗ 1 ಫ್ರೈ ಪ್ಯಾನ್ಗೆ 1/2 ಟೀಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಧನಿಯಾ ಹಾಕ್ಕೊತ ಇದ್ದೀನಿ. ಇದ್ರ ಜೊತೆಗೇ ಒಣಗಿದ ಮೆಣಸಿನ್ಕಾಯಿನೂ ಹಾಕ್ಕೊಳ್ಳೋಣ, ಮತ್ತು ಬೆಳ್ಳುಳ್ಳಿನೂ ಹಾಕ್ಕೊಳ್ಳೋಣ. ಇದಕ್ಕೆ 1 ಬೆಳ್ಳುಳ್ಳಿ ನಿಮಗೆ ಫ್ಲೇವರ್ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು, ಆದರೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. 1 2 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಹಾಕ್ಕೊಂಡಿರೋದು ನಾನು. ಇದೆಲ್ಲ ಹಾಕ್ಕೊಂಡು 1/30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಈಗ ಮೆಣಸು ಜೀರಿಗೆ ಹಾಕ್ಕೊತ ಇದ್ದೀನಿ. ಇದನ್ನು ಅಷ್ಟೇ ಹಾಕ್ಕೊಂಡು 1/30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಹೊತ್ತು ನೀವು ಮಾಡಿದ್ರೆ ಕಲರು ಚೇಂಜ್ ಆಗುತ್ತೆ, ಫ್ಲೇವರು ಒಂಥರ ಅದು ಸೀದೋಗಿರೋ ಥರ ಫ್ಲೇವರ್ ಬಂದುಬಿಡುತ್ತೆ. ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ಜಸ್ಟು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ಸ್ಟವ್ ಆಫ್ ಮಾಡಿ ತಣ್ಣಗಾಕ್ಬಿಡ್ತೀನಿ. ಇವಾಗ ಇದಿಷ್ಟು ಫ್ರೈ ಆಗಿದೆಲ್ವ, ಈಗ 1 ಮಿಕ್ಸಿ ಜಾರ್ಗೆ ಹಾಕ್ಕೊತ ಇದ್ದೀನಿ. ತಣ್ಣಗಾದ ಮೇಲೆ ಹಾಕ್ಕೊಳ್ಳಿ, ಬಿಸಿ ಇರೋವಾಗ ಹಾಕಿದ್ರೆ ಅದು ಸರಿಯಾಗಿ ಪೌಡ್ರ್ ಆಗೋದಿಲ್ಲ, ಅಂದರೆ ಸ್ವಲ್ಪ ಫಸ್ಟು ಪೌಡ್ರ್ ಥರ ಮಾಡ್ಕೋಬೇಕು. ಅದೇ ಫ್ರೈ ಪ್ಯಾನಿಗೆ 1 ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊತ ಇದ್ದೀನಿ, ನೋಡ್ತಾ ಇರ್ಬೋದು. 1 ಚೂರು ನೀರು ಹಾಕ್ಕೊತ ಇದ್ದೀನಿ. ಈ ಥರ ಮಾಡೋದ್ರಿಂದ ಸ್ವಲ್ಪ ಬೇಗನೆ ಅದು ತರತರಿ ಆಗುತ್ತೆ. 1 ಸರಿ ಈ ಥರ ಮಾಡಿ ನೆಕ್ಸ್ಟ್ ಇನ್ನೊಂದ್ಸರಿ ರುಬ್ಬಬೇಕು, ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಈಗ ಇದು ನೋಡಿ ತರತರಿಯಾಗಿ ರುಬ್ಕೊಬಂದಿದ್ದೀನಿ. ಈಗ ಇದಕ್ಕೆ ನಾನು ಸಾಂಬಾರು ಪುಡಿ, ಮತ್ತು ಅರಶಿನ ಪುಡಿ, ಮತ್ತು ಹುಣಸೆಹಣ್ಣು ನೆನೆಯಿಟ್ಟಿದ್ನಲ್ಲ ಅದನ್ನು ಹಾಕ್ಕೊತ ಇದ್ದೀನಿ. ಹುಣಸೆಹಣ್ಣಲ್ಲಿ ಏನಾದರೂ ಬೀಜ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಆಮೇಲೆ ಹುಣಸೆಹಣ್ಣು ಹಾಕ್ಕೊಳ್ಳಿ. ಇದಕ್ಕೆ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪೂರ್ತಿ ನುಣ್ಣಗೆ ಕ್ರೀಮ್ ಥರ ಪೇಸ್ಟ್ ಮಾಡ್ಕೊಳ್ಳಿ. 1 ಚೂರು ತರಿತರಿ ಇದ್ರೂ ಪರವಾಗಿಲ್ಲ, ಆದರೆ ನಾರ್ಮಲಾಗಿ ನುಣ್ಣಗೆ ರುಬ್ಬೋ ಥರನೇ ರುಬ್ಕೋಬೇಕಾಗುತ್ತೆ ಇದನ್ನು. ಈ ಗ್ರೇವಿನ ನೀವು ಮಾಡಿಬಿಟ್ಟು 1-5 ದಿವಸವರೆಗೂ ಇಟ್ಕೊಂಡು ತಿನ್ಬೋದು, ಪ್ರೆಗ್ನೆಂಟವ್ರಿಗೂ ಕೊಡ್ಬೋದು, ಯಾಕಂದರೆ ಇದು ಹುಳಿ ಹುಳಿಯಾಗಿ ಕಾರ್ಕಾರವಾಗಿ ಚೆನ್ನಾಗಿರುತ್ತೆ. ಮತ್ತು ಬಾಣಂತಿಯರು ಕೂಡ ಕೊಡ್ಬೋದು ನೀವು, ತುಂಬಾ ರುಚಿಯಾಗಿರುತ್ತೆ. ಅದರಲ್ಲೂ ಈ ಥರ 1 ಕ್ಲೈಮೇಟ್ಗೆ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಈಗ ಅದು ರುಬ್ಬಿದಾದಮೇಲೆ 1 ಕಡಾಯಿ ಇಟ್ಕೊಂಡು ಕಡಾಯಿಗೆ 5-6 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಮೆಂತ್ಯ, ಒಣಗಿದ ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊತ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ತುಂಬ ದಿವಸ ಇದು ಬಾಳಿಕೆ ಬರುತ್ತೆ ಈ ಗ್ರೇವಿ, 1 ಗೊಜ್ಜು ಅಂತಲೇ ಹೇಳ್ಬೋದು. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊತ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ, ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿರುವಂಥ ಕರಿಬೇವಿನ ಸೊಪ್ಪು ಯೂಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಬ್ಬಿರುವಂಥ ಪೇಸ್ಟ್ ಹಾಕ್ಕೊತ ಇದ್ದೀನಿ. ಇದು ಮಸಾಲೆ ಪೇಸ್ಟ್ ಹಾಕೋವಾಗ ನೀವು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಬಿಡಿ, ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಇದು ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಈಗ ಅದೇ ಮಿಕ್ಸಿ ಜಾರ್ಗೆ 1 ಚಿಕ್ಕ ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಆ ಮಸಾಲೆನ ಹಾಗೆ ಇಟ್ಕೊತೀನಿ. ಫಸ್ಟ್ ಇದನ್ನು 1 ನಿಮಿಷ ಹುರ್ಕೊಬಿಡೋಣ, ಅಂದರೆ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತ ಇದ್ದೀನಿ. ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ, ಇದರಲ್ಲಿ ಮೇನು ಖಾರ ಬಂದುಬಿಟ್ಟು ಮೆಣಸಲ್ಲಿರುತ್ತೆ. ಮತ್ತು ಒಣಗಿದ ಮೆಣಸಿನ್ಕಾಯಿನೂ ನಾವು 1-7 ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ತುಂಬಾ ರುಚಿಯಾಗಿರುತ್ತೆ, ಅದರಲ್ಲೂ ಹುಷಾರಿಲ್ದಿರೋವಾಗ ಏನಾದರೂ ಖಾರವಾಗಿ ಹುಳಿ ಹುಳಿಯಾಗಿ ತಿನ್ನಬೇಕಂದ್ರೆ ಈ ಥರ ಕೂಡ ಟ್ರೈ ಮಾಡ್ಬೋದು. ಮನೆಯಲ್ಲಿ ಯಾವುದೇ ರೀತಿ ತರಕಾರಿ ಇಲ್ಲ ಅಂದರೆ ಮತ್ತು ರೆಗ್ಯುಲರಾಗಿ ಡೈಲಿ ಯೂಸ್ ಮಾಡೋಂಥ ಈರುಳ್ಳಿ ಟೊಮೊಟೊನೂ ಬೇಕಾಗೋದಿಲ್ಲ, ಇದಕ್ಕೆ ಸುಲಭವಾಗಿ ಮಾಡ್ಕೊಬೋದು. ನೋಡಿ, ಇವಾಗ ಅದೇ ಮಿಕ್ಸಿ ಜಾರ್ಗೆ ನಾನು 1 ಚಿಕ್ಕ ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತ ಇದ್ದೀನಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಇದಕ್ಕೆ ಉಪ್ಪೇನಾದರೂ ಕಡಿಮೆ ಇದೆ ನೋಡಿ ಚೆಕ್ ಮಾಡ್ಕೊಂಡು 1 ಚೂರು ಉಪ್ಪು ಹಾಕ್ಕೊಬೋದು. ಇದಕ್ಕೆ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ, ಜಾಸ್ತಿ ನೀರು ಹಾಕಿದ್ರೆ ತುಂಬ ಹೊತ್ತು ಟೈಮ್ ತೊಗೊಳುತ್ತೆ ಅದು ಗಟ್ಟಿಯಾಗೋದಕ್ಕೆ. ಈಗ ಇದನ್ನು ಸ್ಟವ್ನ ಲೋ ಫ್ಲೇಮಲ್ಲೇ ಬಿಟ್ಟು 1-5 ನಿಮಿಷ ಬಿಡ್ತೀನಿ. 5 ನಿಮಿಷಕ್ಕೆಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಎಣ್ಣೆ ಪೂರ್ತಿ ಮೇಲೆ ತೇಲ್ತದೆ, ಈ ಥರ ಬಂದರೆ ಕರೆಕ್ಟಾಗಿ ರೆಡಿಯಾಗಿದೆ ಅಂತ. ಸೊ ಇದನ್ನು ಪೂರ್ತಿ ತಣ್ಣಗಾದಮೇಲೆ ನಾನು ಹೇಳ್ದಂಗೆ 1 ಬಾಟ್ಲಿಗೆ 1 ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಫ್ರಿಜ್ಜಲ್ಲಾದರೂ 1-15 ದಿವಸವರೆಗೂ ಇಟ್ಕೊಂಡು ತಿನ್ಬೋದು, ಹೊರಗಡೆ ಆದರೆ 1 ವಾರನೇ ಇಟ್ಕೊಂಡು ತಿನ್ಬೋದು. ಹಾಗಾದರೆ ಖಂಡಿತ ಇವತ್ತು ಮಾಡಿರುವ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಸಹ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.